ಏನು ಅಂದ್ರೆ ನೀವು ನಮ್ ಮಹೇಶನಿಗೆ ಉಮಾ ತಂದ್ಕೊಂತೀನಿ ಅಂತ ಅಜ್ಜಿಗೆ ಮಾತು ಕೊಟ್ಟಿದ್ರೇನು? ಆ ಬಾಂಧವ್ಯ ನಮ್ಮ ಮನೆ ಮನ್ತನ ಆಸ್ತಿ ಅಂತಸ್ತಿಗೆಲ್ಲ ಸರಿ ಹೋಗುತ್ತೆ ಅಂತ ನಿರ್ಧಾರ ಮಾಡಿದಿರಾ? ಈ ವಿಚಾರದಲ್ಲಿ ನನ್ನನ್ನು ಒಂದು ಮಾತು ಕೇಳಬೇಕು ಅಂತ ನಿಮ್ ತಲೆ ಕೊಳಿಲಿಲ್ವೇ? ನಂಗೇನು ಆ ಹುಡುಗಿ ಅಷ್ಟಾಗಿ ಇಷ್ಟವಿಲ್ಲ. ಈ ವಿಷಯನ ಮಹೇಶನಿಗೂ ಹೇಳಿದೆ. ಏನಂದ? ಏನನ್ನೇ ಅಮ್ಮ, ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ನಮ್ಮ ಮುಂದೆ ಈ ಆಸ್ತಿ ಸಂಪತ್ತು ಎಲ್ಲ ಸುಳ್ಳು, ಬೇಕಾದ್ರೆ ಅಪ್ಪಾಜಿನೇ ಕೇಳಿ ಹೋಗು ಅಂತ ಹೇಳ್ದ. ಇದಕ್ ನೀವೇನಂತೀರಿ? ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರಿಯದ ಮಮಕಾರ. ಹಾಗಾದ್ರೆ ಮಗನ್ ತಪ್ತಾರಕ್ಕೆ ನೀವು ಹೆಜ್ಜೆ ಹಾಕ್ತೇನೇನೆ? ತಾಯಿ, ಒಲವೇ ಜೀವನ ಸಾಕ್ಷಾತ್ಕಾರ, ಒಲ ಸುಮಾ, ನೀನು ಸುಖವಾಗಿ ಸಂತೋಷವಾಗಿರ್ಬೇಕಾದ್ರೆ ಮಹೇಶನು ಮಲ್ನಾಡಕ್ಕಿನ ಹೇಗಾದ್ರೂ ಮಾಡಿ ನಿನ್ನ ಪ್ರೇಮ ಅನ್ನೋ ಬಂಗಾರದ ಪಂಜರಕ್ಕೆ ಲಬಕ್ಕಂತ ಕೂಡ ಹಾಕೋಬೇಕು. ಅಪ್ಪಯ್ಯ, ಮಹೇಶ ತುಂಬಾ ಒಳ್ಳೆಯನು, ಪಾಪ ಅವನ್ನ ಹಿಂಸೆ ಮಾಡೋದು ನಂಗೆ ಅಷ್ಟು ಇಷ್ಟವಿಲ್ಲ ಅಪ್ಪಯ್ಯ. ಲೇ ಪಿಚ್ಚಿ, ನಿನಗೆ ನಿಮ್ಮಮ್ಮನ ಹಾಗೆ ಮೈ ಬೆಳಿತೇವಿ ನಹ ನಂದಳು ಬಲಿ ಇಲ್ಲ ಕಣೆ ಅಲ್ವೇ? ನಿನ್ನ ಪ್ರೇಮ ಅನ್ನೋದು ಅವನಿಗೆ ಹಿಂಸೆನೆ. ನಾನು ಅವನೇ ಯಾಕಪ್ಪ ಮದುವೆ ಮಾಡ್ಕೋಬೇಕು? ನಾಗಣ್ಣನ ಪ್ರೀತಿ ಮಾಡ್ತೀನಿ, ಅವನೇ ಮದುವೆ ಮಾಡ್ಕೊಂತೀನಿ. ಅಯ್ಯೋ ಪ್ರಾರಬ್ಧವೇ, ನಾನು ಹೇಳ್ದಾ ಕೇಳು. ಲೇ ನೀನು ಆ ಮಹೇಶನ ಮದುವೆ ಆದ್ರೆ ಈ ಕಾಫಿ ತೋಟದ ಯಜಮಾನಿ, ಆ ನಾಗಣ್ಣನ ಕಟ್ಕೊಂಡ್ರೆ ಈ ಮನೆ ಜವಾನಿ ತಿಳಿತೇನೆ. ಪಾಪಶೇಷ ಪಾಪಶೇಷ, ಮಹಾರಾಣಿ ಆಗಿ ಬಾಳೆ ಮಗಳೇ ಅಂದ್ರೆ ಹಾವರಾಣಿ ಆಗಿ ಅಲ್ಲಿ ನುಂಕಿ ನಿಂತಿದೆ. ನಿನ್ನ 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 ಸುಮ್ಮನೆ ನಾನು ಹೇಳ್ದ ಹಾಗೆ ಮಾಡು. ಅಯ್ಯೋ, ನಾನ್ ನಿಮ್ಮನ್ನೇ ಹುಡುಕ್ತಿರೋದು ಹಳ್ಳಿ. ಏನ್ರಿ ಪಟ್ನ? ನನ್ನ ಹೆಸರು ಪಟ್ನ ಅಲ್ಲ, ಉಮಾ ಅಂತ. ನನ್ನ ಹೆಸರು ಹಳ್ಳಿ ಅಲ್ರಿ, ಉಮಾ ಅಂತ. ಉಮಾ 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 ಉಮಾ, ನಿಮ್ ಹೆಸರು ಎಷ್ಟು ಸ್ವೀಟ್ ಆಗಿದೆ ರೀ, ನಿಮ್ ಬಾಡಿ ಎಷ್ಟು ನೀಟ್ ಆಗಿದೆ ರೀ, ನಿಮ್ ಮುಖ ಓ ಎಷ್ಟು ಬ್ಯೂಟಿ ಆಗಿದೆ ರೀ. ನೀವು ನನ್ಗಿಂತ ಚೆನ್ನಾಗಿದ್ದೀರಿ. ಏನ್ ಪ್ರಯೋಜನ, ನಿಮ್ಮಷ್ಟು ಬುದ್ಧಿ ನನಗಿಲ್ಲವಂತೆ. ಯಾರೇ ಹೇಳ್ದವರು? ಪಟ್ಟಣವಾಸ ಹುಡುಗಿದು ತುಂಬಾ ಬುದ್ಧಿವಂತರು, ತುಂಬಾ ಚೂಟಿ ಆಗಿರ್ತಾರ್ರಿ. ಏನ್ರಿ ನೀವೇ ಹೇಳ್ರಿ, ನಾನ್ ಚೂಟಿ ಆಗಿಲ್ಲ. ನೀವು ಬರೀ ಚೂಟಿ ಏನ್ರಿ, ಒಲೆ ಘಾಟಿ ಕಣ್ರಿ ಘಾಟಿ. ವೆರಿ ಗುಡ್ ವೆರಿ ಗುಡ್. ಏನ್ರಿ ನಿಮ್ಮಿಂದ ನನ್ಗೊಂದು ಉಪಕಾರ ಆಗ್ಬೇಕಲ್ರಿ. ಉಪಕಾರವೇ? ಏನ್ ಹೇಳ್ರಿ, ಆದ್ರೆ ಮಾಡ್ತೀನ್ರಿ. ಮತ್ತೆ ಮತ್ತೆ ನೀವು ಮಹೇಶ್ ತುಂಬಾ ತುಂಬಾ ಲವ್ ಮಾಡ್ಬಿಟ್ಟಿದ್ರೆ ಅಲ್ವೇನ್ರಿ? ಹಾಗಂದ್ರೆ? ಅಯ್ಯೋ ಅರ್ಥ ಆಗ್ಲಿಲ್ವೇನ್ರಿ. ಲವ್ ಅಂದ್ರೆ ಗೊತ್ತಿಲ್ಲ ಮಹೇಶ್, ನೀವು ಲವ್ ಮಾಡ್ತಿಲ್ಲ? ನೀವ್ ಹೇಳೋ ಭಾಷೆಯಲ್ಲಿ ನಾನೇನು ಮಾಡ್ತಿಲ್ರಿ. ನನಗೆ ಅವರಲ್ಲಿ ಒಲವಿದೆ, ಅವರಿಗೂ ನನ್ನಲ್ಲಿ ಒಲವಿದೆ. ಅವರು ನನ್ನನ್ನು ಪ್ರೀತಿಸ್ತಿದ್ದಾರೆ, ನಾನು ಅವ್ರನ್ನ ಪೂಜಿಸ್ತಿದ್ದೀನಿ. ಯಾವ ಹೂನಲ್ರಿ ನೀವು ಅವ್ರನ್ನ ಪೂಜಿಸ್ತಿರೋದು? ಹೇಳ್ರಿ ಹೇಳ್ರಿ, ಯಾವ ಹೂನಲ್ರಿ ನೀವು ಪೂಜೆ ಮಾಡ್ತಿರೋದು? ಸುಮಾ ನಾನ್ ಹೇಳ್ತೀನಿ. ಹೇಳ ಮಹೇಶ ಹೇಳ. ಹೇಳ್ತೀನಿ ಹೇಳ್ತೀನಿ ಸ್ವಲ್ಪ. ಇದು ನೀನು ಈ ಸುರ್ಗಿ ಹೂ ನೋಡಿದ್ಯ? ಸುರ್ಗಿ ಹೂ. ಸುರ್ಗಿ ಹೂ ಇಲ್ಲವಲ್ಲ ಉಮಾ, ದಿನ ನನ್ ಪೂಜೆ ಮಾಡೋದು ಆ ಸುರ್ಗಿ ಹೂನಿಂದ ಅಲ್ವೇ ಉಮಾ? ಸುರ್ಗಿ ಹೂನಿಂದ ತಾನೆ ನನ್ ಪೂಜೆ ಮಾಡೋದು? ಸುರ್ಗಿ ಹೂವಿಂದಲ್ಲ. ಹಾಗಾದ್ರೆ ನಾನು ನಿನ್ನ ದಿನಾ ಸುರ್ಗಿ ಹೂವಿನಿಂದ ಪೂಜೆ ಮಾಡ್ಬಿಟ್ರಿ, ನೀನ್ ನನ್ ಗೊಲಿಸ್ ಬಿಡ್ತೀಯ ಅಲ್ವಾ? ಯಾಕ್ರಿ ನಮ್ ಮತ್ತೆ ಮಗನ ನಾನ್ ಮುಟ್ಬಾರ್ದೇನ್ರಿ? ಅದಕ್ಕೆ ನಿಮ್ಮನ್ನ ಹಳ್ಳಿ. ಆಯ್ತು, ಅವಳ ಹಳ್ಳಿ ನೀನ್ ದಿಳ್ಳಿ. ಸರಿ, ನನ್ನ ಒಲಿಸ್ಕೊಂತ ನಿನ್ಗೆ ಹೇಳ್ಕೊಟ್ಟವ್ರು ಯಾರು ನೋಡ ಮಹೇಶ? ನಿನ್ ಒಲಿಸ್ಕೋಬೇಕು ಅಂತ ನನಗೆ ಸುದ್ರಾಮ್ ಇಷ್ಟ ಇಲ್ಲ. ನಮ್ಮ ಅಪ್ಪ ಇದಾನಲ್ಲ ಲಠಾಪಟಿ ಸುಮಾ, ನೀನೀಗಿಲ್ಲಿಗೆ ಹೋಗಿ ಆ ಮಹೇಶ ಅನ್ನೋ ಮಲ್ನಾಡಕ್ಕಿನ ನಿನ್ನ ಪ್ರೇಮ ಅನ್ನೋ ಪಂಜರದಲ್ಲಿ ನರಕ್ಕಂತ ಕೂಡ ಹಾಕೋಬೇಕು ಅಂತ ಅಂದ. ಅಯ್ಯೋ ಪೆಚ್ಚಿ ಪೆಚ್ಚಿ ಹೋಗಪ್ಪ, ನಮ್ಮ ಅಪ್ಪನಾಗೆ ನೀನು ನನ್ನ ಪೆಚ್ಚಿ ಪೆಚ್ಚಿ ಅಂತೀಯ. ಇನ್ನೇನ್ ಹೇಳಿ ಹೇಳು ಮತ್ತೆ. ನೀನು ನಿಮ್ಮಪ್ಪನ ಮಾತನ್ನೇ ಅರ್ಥ ಮಾಡ್ಕೊಳ್ಳಿಲ್ಲ. ನಿಮ್ಮಪ್ಪ ಹೇಳಿದ್ದು ಮಹೇಶ ಅನ್ನೋ ಹಕ್ಕಿನ ಹಿಡ್ಕೊ ಅಂತ. ನಾನೇನು ಹಕ್ಕಿನೇ? ನನಗೇನು ರಕ್ಕೆ ಇದೆಯೇ ಕೊಕ್ಕಿದೆಯೇ? ಹೌದಲ್ಲ,
ರೆಕ್ಕೆ ಪುಕ್ಕ ಏನು ಇಲ್ಲ. ನಿನಗೆ ಸ್ವಲ್ಪ ಮರವು. ನಿಮ್ಮಪ್ಪ ಹೇಳಿದ್ದು ಮಹೇಶ ಅನ್ನೋ ಹಕ್ಕಿ ಅಲ್ಲ, ಬುಸ್ಸಪ್ಪ ಅನ್ನೋ ಹಕ್ಕಿ. ನೀನೆಲ್ಲ ಅದನ್ನ ನೋಡಿದ್ಯ ಬುಸ್ಸಪ್ಪ ಅನ್ನೋ ಹಕ್ಕಿನ? ನೋಡಿಲ್ಲಲ್ಲ, ಮೊದಲೇ ಹಳ್ಳಿ ನೀನು. ನೋಡ, ಆ ಹಕ್ಕಿ ಇರೋ ಜಾಗ ನಾನು ಹೇಳ್ತೀನಿ, ನೀನು ಅಲ್ಲಿಗೆ ಹೊರಟೋಗ್ತೀಯಾ. ಹೇಳು ಮತ್ತೆ. ಇಲ್ಲಿಂದ ನೆಟ್ಟಗೆ ತಿರುಗಿ ನೋಡಿದೆ, ಓಡಿ 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 ಯಾವ್ದಾದ್ರು ಒಂದು ಜಾಗದಲ್ಲಿ ಹುಸ್ಸಪ್ಪ ಅಂತ ಕೂತ್ಬಿಡು. ಆಕಾಶ ನೋಡು, ಡುಬುಕ್ ಡುಬುಕ್ ಗುಲ್ಠೋರಿಯಾ. ಏನಂತೀಯ? ಡುಬುಕ್ ಡುಬುಕ್ ಗುಲ್ಠೋರಿಯಾ. ಹಾ, ಹಾಗಂದ ತಕ್ಷಣ ಬುಸ್ಸಪ್ಪ ಅನ್ನೋ ಹಕ್ಕಿ ಬಂದು ನಿನ್ನ ಪಂಜದೊಳಗೆ ಸೇರ್ಕೊಂಡ್ಬಿಡುತ್ತೆ. ನಿನ್ನ ಗಬಕ್ಕಂತ ಬಗಲಾಕ್ಬಿಡು, ದಬಕ್ಕಂತ ತಗೊಂಡು ನಿಮ್ಮಪ್ಪನ ಮುಂದೆ ಬಡದ್ ಬಿಡು. ಹೇಳಿದ್ದೆಲ್ಲ ಅರ್ಥ ಆಯ್ತು? ಓಡು ಓಡು, ಕತ್ಲಾಯ್ತು ಅಂದ್ರೆ ಹಿತ್ತಲ ಬಾಗಿಲಿಂದ ಹೊರಟೋಗ್ಬಿಡುತ್ತ ಹಕ್ಕಿ. ಊದೋ ಶಂಕ, ಶಂಖವಲ್ಲ ನವಿಲುಗರಿ. ಕತ್ತಿ ಚಿಕ್ಕದ ದೊಡ್ಡದ? ದೊಡ್ಡದು. ಉಮಾ ಮಹೇಶನ ಮನಸ್ಸು ಈ ಕುಂಬಳಕಾಯಿ ಒಡೆದ ಹಾಗೆ ಒಡೆಯಿತು. ಇವನ್ ತಲೆ ಸಿಡ್ಲು ಒಡೆಯಿತು. ಸ್ವಾಮಿ ಅವಧಾನಿಗಳೇ, ಈ ನಿಮ್ಮ ಮಹಾಪೂಜೆಯಿಂದ ಅಯ್ಯೋ ನಮ್ಮ ಮನೆ ಉದ್ಧಾರವಾಗೋದಿಲ್ರಿ. ಈ ನಮ್ಮ ಲಟಾಪಟಿ ಲಾಯರ್ಗಿರಿ. ಉಳಿಯಲ್ಲ 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 ರೀ. ಲಾ ಶಂಖ, ನಾವ್ ಅನಾಚಾರದ ಪೂಜೆ ಅಂತ ಕುರಿ ಕೋಳಿ ಕಡಿತಾ ಇದೀವೇನು? ಬರೀ ಬೂದ್ ಗುಂಬಳಕಾಯಿ ನಿಂಬೆ ಹಣ್ಣಲ್ಲಿ ತಾನೆ ನಮ್ ಪೂಜೆ ಪುನಸ್ಕಾರ ಎಲ್ಲ? ಅಲ್ಲೋ ಜಾಗದೆ ಅಪ್ಪ, ನಮ್ಮ ಮನೆಯ ಮಂದಾಸದಲ್ಲಿದ್ದ ರುದ್ರದೇವರನ್ನ ಮೂಟೆ ಕಟ್ಟಿ ಮೂಲೆಯಲ್ಲಿಟ್ಟು ಈ ಕ್ಷುದ್ರದೇವಕ್ಕೆ ಪೂಜೆ ಶುರು ಮಾಡಿಸಿದೆಯಲ್ಲ, ಇದರ ಫಲ ಏನಾಗುತ್ತೆ ಅಂತ ಗೊತ್ತೋ? ಅಲ್ಲಿ ಗೊತ್ತು ಕಾಣು, ನಾನು ಬಯಸಿದ್ದೆಲ್ಲ ನನ್ನ ವಶವಾಗುತ್ತೋ. ವಶವಾಗುತ್ತೋ, ವಂಶ ನಾಶವಾಗುತ್ತೋ. ಅಪಚಾರ ಅಪಚಾರ, ಲೋ ಗುರುಭಾತ್ರ, ಅದು ಗುರುಪೀಠಾಕಡು ಎದ್ದು ಬಾರು. ಮಿಸ್ಟರ್ ಅವಧಾನಿ, ನೀನು ಮನುಷ್ಯಗಣ ಅಲ್ಲ, ರಾಕ್ಷಸಗಣ. ಅಯ್ಯೋ ಡೆವಿಲ್. ಚೆನ್ನಾಗಂದ್ರಿ ಚೆನ್ನಾಗಂದ್ರಿ. ರೇಖ ಬಾರ ಇಲ್ಲಿ, ಬಾರ ಇಲ್ಲಿ, ನಡೆಯೇ ಇದೇ ಮನೆಯಲ್ಲಿ ಯಾವ್ದಾದ್ರು ಮೂಲಲ್ಲಿ ಬೇರೆ ಸಂಸಾರ ಹೊಡ. ನಮ್ಮಮ್ಮನ್ ಬಿಟ್ಟು ನಾನೆಲ್ಲ ಬರಲ್ಲ. ಬರದೇ ಹೋದ್ರೆ ಪೀಡೆ ಕಳೀತು. ಡೈವರ್ಸ್ ಮಾಡ್ತೀರಿ, ಬೇರೆ ಮದುವೆ ಆಗ್ತೀರಿ. ಚೆನ್ನಾಗಂದ್ರಿ ಚೆನ್ನಾಗಂದ್ರಿ. ಪಾಪ ಮುಂದಿದೆ, ಪಾಪ ಮುಂದಿದೆ. ನಿಲ್ತಾಯಿ ಅಯೋಧ್ಯ, ನಾಲ್ಗೆ ಕಿತ್ತು ಎಷ್ಟು ಬಿಟ್ಟೇನು. ಚೆನ್ನಾಗಂದ್ರಿ ಚೆನ್ನಾಗಿ. ನಾ ಕಿಟ್ಟ ಏನೋ ಖಡಾ ಖಡಿ, ನಿಮ್ಮಪ್ಪ ನಾನು ಬದುಕಿದ್ದಾಗೆ ನನ್ನ ಮನೆ ಹೊಡಿತೀಯನೋ, ಬೇರೆ ಮದುವೆ ಆಗ್ತೀಯನೋ, ಬೇರೆ ಸಂಸಾರ ಹುಡ್ತೀಯನೋ? ಏ ಅಪ್ಪನಂತೆ ಮಗ, ಅಕ್ಕಿಯಂತೆ ಅಗಳು. ನೀನ್ಯಾವಾಗ ಇನ್ನೊಬ್ಬರ ಮನೆ ಒಡೆದು ಎರಡು ಮಾಡ್ತಿದೀಯೋ ಅದರಂತೆ ನಿನ್ನ ಮನೇನು ಒಡೆದು ಚೂರು ಆಗಲೇಬೇಕು. ಅಮ್ಮ ಅತ್ತೆ, ನೀವೇನು ಆ ಲಠಾಪಟಿ ಪಾರ್ಟಿನೋ ಇಲ್ಲ ಈ ಖಡಾಖಡಿ ಪಾರ್ಟಿನೋ? ಪಾರ್ಟಿ ಕಟ್ತೀಯನೋ ಪುಡಾರಿ, ಕತ್ತ ಹಿಡಿದು ಮನೆಯಿಂದ ಆಚೆಗೆ ತಳ್ಳಿಸ್ಬಿಟ್ಟೇನು. ಅಪ್ಪನೇ, ನಾನ್ ಆಡಬೇಕಾದ ಮಾತನ್ ನೀನ್ ಆಡ್ತಾ ಇದೀಯ. ನಮ್ಮ ತಾತ ಈ ಮನೆನ ನಿನ್ನ ಗರಂದಾರಿ ಯೋಗ್ಯತೆ ತಡೆಯಲ್ಲ ಅಂತ ನನ್ನ ಹೆಸರು ವಿಲ್ ಬರೆದಿಟ್ಬಿಟ್ಟಿದ್ದಾರೆ. ಅತ್ತೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಇನ್ನೂ ಕಾಲ ಮಿಂಚಿಲ್ಲ,
ಚೆನ್ನಾಗಿ ಯೋಚನೆ ಮಾಡಿ ಒಳ್ಳೆ ಪಾರ್ಟಿ ಯಾವ್ದು ಆಯ್ಕೆ ಮಾಡ್ತಾ ಸೇರ್ಕೊಳ್ಳಿ. ರಾಂಗ್ ಪಾರ್ಟಿ ಸೇರ್ಕೊಂಡು ಆಮೇಲೆ ಟಾಂಗ್ ರಾಂಗ್. ಸತ್ಯನ ಕಣ್ಣಿಂದ ನೋಡಬೇಡಿ, ಹೃದಯ ಬಿಟ್ಟು ಸತ್ಯ ತಿಳ್ಕೊಳ್ಳಿ. ಸತ್ಯ ಎಲ್ಲ ಕಡೆ ನಿಮ್ಗೆ ಸತ್ಯವಾಗಿ ಕಾಣುತ್ತೋ ಆ ಕಡೆ ಸತ್ಯಂದ್ರೆ ಬನ್ನಿ. ಮಗನೇ, ಲಟಾಪಟ್ಟಿ ಮಗನೇ, ನೋಡ್ದೇನೋ ಈಗಲಾದ್ರೂ ತಿಳ್ಕೊಂಡೇನೋ ಈ ಲಟಾಪಟ್ಟಿ ಸತ್ಯಕ್ಕೆ ಜಯ. ಅಪ್ಪರೇ ಖಡಾಖಡಿ ಅಪ್ಪರೇ, ಇದು ಜೈಲು ಜಾಗತೆ. ನಿನ್ನ ಜೀವಮಾನದುದ್ದಕ್ಕೂ ಅನುಭವಿಸಬೇಕಾದ ಅಪಜಯದ ಆರಂಭ ನೋಡಿ. ಈ ನಿಮಿಷದಿಂದ ಅನಾಚಾರ ನಡೆಯುವ ದೇವರ ಮನೆ ಕಡೆ ಭಾಗವೆಲ್ಲ ನಮ್ಮಪ್ಪಂದು, ಸದಾಚಾರವಾಗಿರೋ ನಡುಮನೆ ಕಡೆ ಭಾಗವೆಲ್ಲ ನಂದು. ನಿಮ್ಮಿಷ್ಟ ನಿಮ್ಮಿಷ್ಟ, ಯಾರ್ಯಾರು ಎಲ್ಲಿ ಬೇಕಾದ್ರೂ ಇರಿ, ನಾನು ಮಾತ್ರ ನನ್ನ ಭಾಗದ ಮನೆ ಬಿಟ್ಟು ಒಂದು ಹೆಜ್ಜೆ ಇಡಲ್ಲ. ನಿಮ್ಮ ಭಾಗದ ಕಡೆ ಬಂದು ಒಂದು ಲೋಟ ಒಂದು ಲೋಟ ನೀರು ಕೂಡ ಕುಡಿಯಲ್ಲ. ರೇಖಾ ನಡೆಯ ನಮ್ಮ ಭಾಗದ ಮನೆಗೆ. ಎಷ್ಟಲ್ಲೇ ನಾನು ನಿಮ್ಗೆ ಹೇಳೋದು, ನಮ್ಮ ಅಮ್ಮನ್ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ ಬರಲ್ಲ ಬರಲ್ಲ. ಶಬ್ಬಾ, ಏನೇ ಹತ್ತಿದೆ ತಮ್ಮಯ್ಯ, ನನ್ನ ಅಮ್ಮ ಅವ್ರ ಗಂಡ ಅಂತ ತಿಳ್ಕೊಂಡ್ಯಾ? ಇದು ನನ್ನ ಭಾಗಕ್ಕೆ ಸೇರಿತು. ಕ್ರಿಮಿನಲ್ ಅಸಾಜ್, ಕ್ರಿಮಿನಲ್ ಅಸಾಜ್, ಕೊಡು ನೋಟಿಸ್. ಏನಪ್ಪ ಇದು, ಏನೋ ಮಾಡಕ್ಕೋಗಿ ಏನೋ ಆಯ್ತಲ್ಲಪ್ಪ. ಅಯ್ಯೇ, ನೀನ್ ಇದನ್ನೆಲ್ಲ ಮನಸ್ಸು ಕಚ್ಕೋಬೇಡಮ್ಮ, ನೆಮ್ಮದಿ ಆಗಿರಮ್ಮ. ನಾನ್ ನಂಬಿದವ್ರಿ ದ್ರೋಹ ಮಾಡೋನಲ್ಲ, ತಂಬಿಟ್ಟು ಗುಪ್ಪು ಬೆರೆಸೋನಲ್ಲ. ಆಟ ಕಟ್ತೀನೆ ಆಟ, ಮಾತಿ ಮುಂಚೆ ಅಮ್ಮನ ಬಿಟ್ಟು ಬರಲ್ಲ ಅಮ್ಮನ ಬಿಟ್ಟು ಬರಲ್ಲ ಅಂತ ಬಗಡ್ತೇನೆ ನೋಡೋ. ನಿನ್ನಂಥ ಪಡ್ಡೆ ಹುಡುಗಿರು ಮೈ ಜಡ್ಡು ಕರಗಿಸೋ ಮಂತ್ರದಂಡ ಇಲ್ಲಿ ಹೇಳು. ನಾಲ್ಕು ಕಿತ್ತಾಳಿಯಲ್ಲಿ ಹೆಚ್ಚು ಬಚ್ಚಿಟ್ಟಿದೆಯೋ ಇಲ್ಲ ಕಿತ್ತು ಬಿಸಾಡಿದೆಯೋ? ತೆಗಿತಾಳೆ ಏನಲ್ಲ, ನೀ ನಮ್ಮ ಮಹೇಶನ ತಂಗಿ ಏನೇ ಕಮಂಗಿ ಕಟ್ಕೋತಾಳೆ. ನೀನೇ ಕಟ್ಟಿ ಇದು ನಮ್ಮ ಮಾದರಿ ಮೈಸೂರು ಮದುವೆ ಆಗಿರೋ ಹುಡುಗಿರ ಲೇಬಲ್. ಇತ ಪರಹ ಇದನ್ನೇನಾದ್ರೂ ಬಿಚ್ಚಿಟ್ಟೆ ನೀ ಕೆಟ್ಟೆ. ನಿನ್ನ ಕೃತ್ಯನ ಆಲಸ್ಯನ ಕಾಯ್ಕೊಚ್ಚ ಕೊಚ್ಚ ಹಾಕ್ಬಿಡ್ತು. ನಿಮ್ದಮ್ಮಯ್ಯ ಅಂತೀನಿ, ಹೊಡೆದು ಬಡ್ದು ಮಾಡ್ಬೇಡಿ, ಒಳ್ಳೆ ಮಾತಿನಲ್ಲಿ ಹಿಮ್ಮಬೇಕಾದ್ದೆಲ್ಲ ಹೇಳಿ, ತಿದ್ಕೋಬೇಕಾದ ಏನಿದ್ರು ತಿದ್ಕೋತೀನಿ. ಹೆದರ್ಕೊಂಡು ತಿದ್ಕೋತೀಯೋ ಇಲ್ಲ ಹೃದಯ ಪೂರ್ವಕವಾಗಿ ಬದಲಾವಣೆ ಆಗ್ತೀಯೋ? ಹೃದಯ ಪೂರ್ವಕವಾಗಿ ನೀವು ಹೇಳ್ದಕ್ ಕೇಳ್ತೀನಿ. ಹಾಗಾದ್ರೆ ಇಷ್ಟು ದಿವಸ ಹಾಕ್ರಿ ತುಂಬೂರು ಕುದುರೆ ಹಾಗೆ ರಾಂಗ್ ಸೈಡ್ ಓಡ್ತಿದ್ರಿ. ಮತ್ತೆ ಮಾವಯ್ಯ, ನಾ ಹೇಳ್ದಕ್ ಕೇಳ್ಬೇಕು, ನಡಿಬೇಕು, ನುಡಿಬೇಕು ಅಂತ ಏನೇನೋ ಹೇಳಿದ್ರು. ಅದಕ್ಕೆ ಮಗ ಸೊಸೆ ಮಧ್ಯದಲ್ಲಿ ಲತಾಪಟಿ ಲಾಯರ್ಗಿರಿ ಮಾಡ್ತೀಯ? ಇರ್ಲಿ, ಇನ್ನು ಮೇಲೆ ನಿನ್ನ ಅಪೋನೆಂಟ್ ಲಾಯರ್ ಆಗಿ ಏಟು ಮೇಲೆ ಏಟು ಎದ್ರೇಟ್ ಹಾಕ್ತೀನಿ. ರೇಖಾ ಹೇಳಿ, ನಾಳೆಯಿಂದ ಸರಿಯಾಗಿ 5 ಗಂಟೆಗೆ ಹೇಳಬೇಕು. ಬೆಳಗಿನ ಜಾವ 5 ಚೆಂಬು ತಣ್ಣೀರ್ ತಲೆ ಮೇಲೆ ಸುರ್ಕೋಬೇಕು. ತಣ್ಣೀರು ಐಸ್ ಹಾಕೊಂಡು ಐಸ್ ಹಾಕೊಂಡು 5 ನಿಮಿಷ ತುಳಸಿ ಪೂಜೆ ಮಾಡಬೇಕು. ಕಾಫಿ ಕುಡಿದೆ ಕಾಫಿ ಕುಡಿದೆ ಯಾಕ್ ಗೊತ್ತೇ? ನಮ್ಮ ದೇಶದ ಹೆಣ್ಣುಮಗಳ ಮಾಡೋ 1 ನಿಮಿಷ ತುಳಸಿ ಪೂಜೆ ಅಂದ್ರೆ ದೇವಿ ಲಕ್ಷಾರ್ಚನೆ ಸಮಾನ ಕಣೆ. ಅದರಿಂದ ಗಂಡಸಾದವನು ಉಂಡಾಡಿ ಗುಂಡನಾಗಿರ್ಲಿ ಕರ್ಮ ಚಂಡಾಲಾಗಿರ್ಲಿ ಆ ಪೂಜೆನೇ ಕಣೆ ಅವನು ಕಾಪಾಡೋದು. ಆಗ್ಲಿ, ಹಾಗೆ ಮಾಡ್ತೀನಿ. ಇನ್ಮೇಲೆ ನೀವು ಹಾಕಿದ ಗೆರೆ ದಾಟಲ್ಲ, ಇನ್ನೊಬ್ರು ಮಾತು ಕೇಳಲ್ಲ. ವೆರಿ ಗುಡ್, ವೆರಿ ಗುಡ್. ಈ ವರ್ಷದಿಂದ ನಮ್ಮ ದೇಶದಲ್ಲಿರೋ ನಿಮ್ಮಂತಹ ಹೆಣ್ಣು ಮಕ್ಕಳೆಲ್ಲ ತಮ್ಮ ತಮ್ಮ ತಪ್ಪುಗಳನ್ನ ತಾವು ತಾವೇ ತಿಳ್ಕೊಂಡು ತಿದ್ದುಕೊಂಡ್ಬಿಟ್ರೆ ನೈಟ್ ಕ್ಲಬ್ ನೈಲಾನ್ ಸೀರೆ ಬ್ಯಾನಾಗುತ್ತೆ, ಖಾದಿ ಸೀರೆ ಖಾಯಂ ಆಗೇ ಉಡುಗಿತ್ತೆ. ಚೆನ್ನಾಗಂದ್ರಿ ಚೆನ್ನಾಗಂದ್ರಿ, ಹಾಕ್ತೀನಿ ನೋಡು.